ನಮಸ್ಕಾರ, ಟಿವಿ ಟುಗೆ ಸ್ವಾಗತ. ನಾನು ಪ್ರಿಯಾಂಕಾ. ಕಾರ್ಯಕ್ರಮದ ವಿವರ: ಶಿವಾಜಿನಗರ ಕ್ಷೇತ್ರದ ಸಂಪಂಗಿರಾಮನಗರ ವಾರ್ಡಿನಲ್ಲಿ ಹಳೆಯ ಆಸ್ಪತ್ರೆ ಆಗಿದ್ದರಿಂದ ಶೀತಲಗೊಂಡಿದ್ದು ಶಾಸಕ ರಿಜ್ವಾನ್ ಅರ್ಷದ್ ರವರು ಈ ಕಟ್ಟಡ ಕಾಮಗಾರಿ ಪೂಜೆಗೆ ಚಾಲನೆ ನೀಡಿದರು. ಮಾಜಿ ಕಾರ್ಪೊರೇಟರ್ ವಸಂತ್ ಕುಮಾರ್, ಕಾಂಗ್ರೆಸ್ ಮುಖಂಡ ಜಗದೀಶ್, ಹಲವಾರು ಮುಖಂಡರು ಭಾಗವಹಿಸಿದರು. ಮುಂದಿನ ದಿನ ಅಂದರೆ ಇವಾಗ ನಮ್ಮ ಅಚ್ಚುಮೆಚ್ಚಿನ ಶಾಸಕರಾದ ರಿಜ್ವಾನ್ ಅರ್ಷದ್ನವರು ನೇತೃತ್ವದಲ್ಲಿ ಅವರು ಅನುದಾನದಲ್ಲಿ ಈ ಕಾಮಗಾರಿನ ಸ್ಟಾರ್ಟ್ ಇವಾಗ ಕೈ ಎತ್ಕೊಂಡಿದ್ದಾರೆ. ಹಾಗೆ ಯಾಕಂದರೆ ಇದು ಬಿ ಬಿ ಎಂ ಪಿ ವ್ಯಾಪ್ತಿಗೆ ಬರಲ್ಲ, ಇದು ಸ್ಟೇಟ್ ಗೌರ್ಮೆಂಟ್ ಅಂಡರ್ಟೇಕಿಂಗ್ ಹಾಸ್ಪಿಟ್ಲ್ ಇದು. ಹಾಗಾಗಿ ಇವಾಗ ಇದನ್ನು ಇವತ್ತು ಪೂಜೆಯನ್ನು ನೆರವೇರಿಸಿದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಿ ಇವಾಗ ಇಲ್ಲಿ ಏನೇ ರಿನೊವೇಷನ್ ಮಾಡ್ತಾಯಿದ್ರು ಇವಾಗ ಅದನ್ನೇ ಆದೇಶ ಹೊಡೆಸ್ಬಿಟ್ಟವರು ಸಾಹೇಬರು, ಎಲ್ಲ ನೀಟಾಗಿ ಮಾಡಿ. ಯಾಕಂದರೆ ಯಾವುದೇ ಸಾರ್ವಜನಿಕರು ಬರೋಂಥ ಸ್ಥಳ ಇದು, ಅವರಿಗೆ ತೊಂದರೆ ಆಗಬಾರ್ದು. ಮೊನ್ನೆ ಮಾಧ್ಯಮದಲ್ಲಿ ಫವರ್ ಟಿ ವಿಯಲ್ಲಿ ಎಲ್ಲ ತೋರಿಸಿದ್ರು ಈ ಥರ ಬಿದ್ದೋಂಗಿದೆ, ಅಪ್ಪಿತಪ್ಪಿ ಬಿದ್ದ ಮೇಲೆ ಅನಾಹುತ ಆದಮೇಲೆ ಏನಾರು ಮಾಡ್ತೀರಾ ಅಂತ. ಅದಕ್ಕೆಲ್ಲ ಅವಕಾಶ ಕೊಡ್ದಿರಾ, ಇವಾಗಲೇ ಕಾಮಗಾರಿನ ಚಾಲನೆ ಮಾಡೋಕ್ಕೆ ಹೇಳಿದ್ದಾರೆ. ಇವತ್ತು ನಮ್ಮ ನೆಚ್ಚಿನ ಶಾಸಕರಾದ ಮಾನ್ಯ ರೋಷನ್ ರಿಜ್ವಾನ್ ಅರ್ಷದ್ ಸರು ಮತ್ತು ನಮ್ಮ ಮಹಾನಗರ ಪಾಲಿಕೆಯ ವಸಂತಣ್ಣ ಅವರ ಒಂದು ನೇತೃತ್ವದಲ್ಲಿ ಈ ಶೀತಲ ಗಂಡಿದೆ ಅಂದರೆ ಒಳಗಡೆ ಎಲ್ಲ ಭಾಳ ಪೇಷೆಂಟ್ಸ್ ಬಂದಾಗ ನೀರು ಭಾಳ ಮಳೆಗಾಲದಲ್ಲಿ ನೀರು ಬೀಳೋದು ಅದು ತೊಂದರೆ ಆಗ್ತಾಯಿತ್ತು. ಆದರೆ ಈಗ ಅದನ್ನು ನಮ್ಮ ಮಾನ್ಯ ರಿಜ್ವಾನ್ ಅರ್ಷದ್ ಸರ್ ಅದನ್ನು ನೇತೃತ್ವ ವಹಿಸ್ಕೊಂಡು ಇದನ್ನ ಮೂಲ ಸೌಕರ್ಯ ಅಂದರೆ ನಾವು ಆಸ್ಪತ್ರೆ ವ್ಯವಸ್ಥೆನೇ ಮೂಲ ಸೌಕರ್ಯ. ಯಾಕಂದರೆ ಬಡ ರೋಗಿಗಳು ಬರೋದು ಆಸ್ಪತ್ರೆಗೇನೆ, ಅವ್ರು ಕುಂದುಕೋದ ಅವ್ರಿಗೆ ಆರೋಗ್ಯ ವಿಚಾರದಲ್ಲಿ ವಿಚಾರಿಸ್ಕೊಂಡಾಗ ಅದನ್ನೇ ಮುತುವರ್ಜಿ ವಹಿಸಿ ಈ ದಿನ ಖುದ್ದು ಮುದ್ದು ತಾವೇ ಬಂದು ಉದ್ದಿ ಪೂಜೆ ಮಾಡೋಗಿದ್ದಾರೆ. ಅದರಿಂದ ಮಾನ್ಯ ನಮ್ಮ ಎಲ್ಲ ವಾರ್ಡ್ ವತಿಯಿಂದ ಮತ್ತು ಬಂಧು ಬಂದವರಿಂದ ಸಂಪರ್ಕ ನಿವಾಸಿಗಳ ಪ್ರತಿಯಿಂದ ಮಾನ್ಯ ರಿಜ್ವಾನ್ ಅರ್ಷದ್ ಸರ್ಗೂ ಮತ್ತು ನಮ್ಮ ಮಾಜಿ ಸದಸ್ಯರಾದ ವಸಂತಣ್ಣಗೂ ನಾವು ಅಭಿನಂದನೆ ಮತ್ತು ಕೃತಜ್ಞತೆಗಳಲ್ಲಿ ಈ ಕಾಮಗಾರಿ ಮುಗಿದ ಮೇಲೆ ಮತ್ತೊಂದು ಸತಿ ನಾವು ಅದು ಸಾಹೇಬನ್ನೇ ಚೀಫ್ ಗೆಸ್ಟಾಗಿ ಕರೆಸಿ ಉದ್ಘಾಟನೆ ಮಾಡ್ತೀವಿ ಅದನ್ನು.